ಗುರು, ಗಾಳಿ. ನಿವೃತ್ತ ಶಿಕ್ಷಕರು ಅವರು ಇವತ್ತು ಭೇಟಿಯಾದರು. ನಾನಿವತ್ತು ಅನ್ನಾಳ ಅಂತ ಚಿತ್ರದುರ್ಗ ತಾಲೂಕಿನ ಒಂದು ಗ್ರಾಮದಲ್ಲಿ ಬಂದಿದ್ದೇನೆ. ಶೇಖರಪ್ಪ ಅನ್ನೋರು ನಿವೃತ್ತ ಶಿಕ್ಷಕರಾಗಿ ಸರ್ಕಾರಿ ವ್ಯವಸ್ಥೆಗಳಿಗೆ ಸಾಕಷ್ಟು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಬಂದರು. ಅದೆಲ್ಲ ಆದಮೇಲೆ ಸ್ವಂತ ಕೃಷಿಕ ರೈತರು ಕೂಡ ಹೌದು. ಆ ರೈತರೆಲ್ಲ ಹಾಗೆ ಆಗಿರೋಂಥ ಸಂದರ್ಭದಲ್ಲಿ ಅವರು ತಂದೆ ಆದಂಥ ಒಂದು ನಾಲೆಡ್ಜನ್ನು ಬಳಸ್ಕೊಂಡು ಬೋರ್ವೆಲ್ ಪಾಯಿಂಟ್ ಮಾಡುವಂಥ ಕೆಲಸವನ್ನು ಮಾಡ್ಕೊಂಡವ್ರು. ಯಾಕೆಂದರೆ ಒಬ್ಬರು ಉಪನ್ಯಾಸಕರಾಗಿ ಜಲ ಬಿಂದುಗಳನ್ನು ಕಂಡಿರ್ತಕ್ಕಂಥದ್ದು ತುಂಬ ಒಳ್ಳೆಯ ಕೆಲಸ ಅದು. ನಾನು ವಿಜ್ಞಾನಿ, ನಾನು ಎಲ್ಲ ಸೈಂಟಿಫಿಕಾಗಿ ನಾನು ಮಾತಾಡೋದು. ಬಟ್ ಆದರೆ ಒಬ್ಬರು ಶಿಕ್ಷಕರಾಗಿ ಅವರು ಬೇರೆ ಅವ್ರದ್ದೇ ಆದಂಥ ಸ್ಥಳೀಯ ಮೆಥಡ್ಗಳಿದೆ ಪಾಯಿಂಟ್ ಮಾಡುವಂಥ ಕೆಲಸ ಅಂತ ತಕ್ಷಣ ನಾನು ಸಾಕಷ್ಟು ಮೆಥಡ್ನ ಎಲ್ಲ ಜನಗಳಿಗೆ ಹೇಳ್ತಾ ಇರ್ತೀನಿ. ಪಾಯಿಂಟನ್ನು ಉಂಗುರದಲ್ಲಿ ಮಾಡ್ತಾರೆ, ತೆಂಗಿನಕಾಯಲ್ಲಿ ಮಾಡ್ತಾರೆ, ಕಡ್ಡಿಯಲ್ಲಿ ಮಾಡ್ತಾರೆ, ಈ ಥರ ಅಂಜನದಲ್ಲಿ ಮಾಡ್ತಾರೆ, ದೇವ್ರ ಕೇಳಿ ಬೋಯ್ ಕೊರಿಸ್ತಾರೆ. ಈ ಥರದಲ್ಲಿ ಸಾಕಷ್ಟು ವಿದ್ಯೆಗಳಿದೆ. ನಮ್ಮ ಶೇಖರಪ್ಪ ಅವರ ವಿದ್ಯೆ ಯಾವುದು, ಅವ್ರು ಯಾವ ಥರದಲ್ಲಿ ಪರಿಣಿತರು ಅನ್ನೋದ್ರ ಬಗ್ಗೆ ನಾನು ಅವ್ರನ್ನ ಇದ್ದಾರೆ ಅವರಿಂದ ನೇರವ ಕೇಳೋಣ. ಶೇಖರಪ್ಪ ಸರ್ ನಮಸ್ಕಾರ, ನಮಸ್ಕಾರ. ನಿಮ್ಮ ಪರಿಚಯವನ್ನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಕೊಳ್ಳಿ. ಸರ್, ನನ್ನ ಹೆಸರು ಕೆ ಶೇಖರಪ್ಪ ಅಂತ. ನಮ್ಮ ಸ್ವಂತ ಊರು ಟಿ ನುಲೇನೂರು, ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಾನು 1984-85 ಇಸ್ವಿಯಿಂದ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೆ. ಸುಮಾರು 20 ವರ್ಷಗಳ ಕೆಳಗೆ ತರಂಗ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ಲು ಬಂತು, ಬೋರ್ ಪಾಯಿಂಟ್ ಮಾಡ್ತಕ್ಕಂಥದ್ದು. ತರಂಗ ಪತ್ರಿಕೆಯನ್ನು ಒಂದು ಆರ್ಟಿಕಲ್ ಆಡ್ಯ ನಾಟಕ ಕೃಷ್ಣಮೂರ್ತಿ ಅಂತಕ್ಕಂಥವ್ರು ಒಂದು ಆರ್ಟಿಕಲ್ ಪಬ್ಲಿಷ್ ಮಾಡಿದರು. ಅದರಲ್ಲಿ ಬೋರ್ವೆಲ್ ಪಾಯಿಂಟ್ ಮಾಡ್ತಕ್ಕಂಥವ್ರು ತಮ್ಮದೇ ಆದ ಕೆಪ್ಯಾಸಿಟಿನಲ್ಲಿ ಕೆಲವು ವಿಧಾನಗಳಿದೆ, ಈ ವಿಧಾನಗಳನ್ನು ಪುಸ್ತಕದಲ್ಲಿ ಕೊಟ್ಟಿದ್ದೆ. ಆ ರೀತಿ ನೀವು ಸ್ವಂತಕ್ಕೆ ಟೆಸ್ಟ್ ಮಾಡ್ಕೊಂಡು ಆ ಟೆಸ್ಟಲ್ಲಿ ನಿಮಗೆ ಆ ನಾವು ಹೇಳಿದ ರೀತಿ ನಿಮಗೆ ಆದರೆ ನೀವು ಬೋರ್ವೆಲ್ ಪಾಯಿಂಟ್ಗಳನ್ನು ನಿಮ್ಮ ಫಸ್ಟ್ ನಿಮ್ಮ ನಿಮ್ಮ ಹೊಲಗಳಲ್ಲಿ ನಿಮ್ಮ ಸ್ಥಳಗಳಲ್ಲಿ ಇದು ಮಾಡ್ಕೊಂಡು ನೀವು ಸಕ್ಸಸ್ ಆದರೆ ಆಮೇಲೆ ಪಬ್ಲಿಕ್ ಆಗಿ ಕಾರ್ದ್ರೆ ಯಾರು ಕಾರ್ದ್ರೆ ದುಡ್ಡು ಕಾಸಿಲ್ಲದೆ ಜನಸೇವೆಗಾಗಿ ಮಾಡ್ತಕ್ಕಂಥದ್ದು ಅಂತ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ರು. ಅದೇ ರೀತಿ ನಾವೇನು ಮಾಡಿದ್ವಿ, ನಾನು ನೋಡೋಣ, ನನಗೆ ಇದು ನನಗೆ ಸ್ಫೂರ್ತಿ ಇತ್ತು. ನಾನು ಮೊದಲೇ ಕೃಷಿಕ ಕುಟುಂಬದಿಂದ ಬಂದವನಾಗಿರೋದ್ರಿಂದ ಜಲಬಿಂದು ನಾನು ಏಕೆ ಕಂಡುಹಿಡಿಯಬಾರದು ಅನ್ನೋ ಒಂದು ಇದರಿಂದ ಅದನ್ನು ಓದಿ ನಾನು ಅದನ್ನ ಟೆಸ್ಟ್ ಮಾಡ್ಕೊಂಡು ನನಗೆ ಆ ರೀತಿ ಸಕ್ಸಸ್ ಆಯಿತು. ಆವಾಗ ನನ್ನದೇ ಹೊಲದಲ್ಲಿ 2 ಪಾಯಿಂಟ್ ಮಾಡಿ ನಾನು 300 ಅಡಿ ಬೋರ್ ಹಾಕ್ತೀವಿ. ಯಾವ ವರ್ಷ ಸರ್? ಸುಮಾರು 1984-1985 ಇಸ್ವಿ. ಆವಾಗ ಬೋರ್ವೆಲ್ ಮಾಡಿದ್ವಿ, ಎರಡರಲ್ಲೂ ನೀರು ಚೆನ್ನಾಗಿ ಬಂತು. ಮಾಡಿದ ಪಾಯಿಂಟ್ ನಾನು ಮಾಡಿದ ಪಾಯಿಂಟ್ ಅಲ್ಲಿ ಗೆಸ್ ಮಾಡಿದ್ರೆ ಬೋರ್ವೆಲ್ ಕೊಡದನು ಅಷ್ಟೇ ನೀರು ಬಂತು. ಆವಾಗ ನಿಮಗೆ ನಿಮ್ಮ ನನಗೆ ನಾನು ಮಾಡ್ ಹೌದು ನಾನು ಮಾಡಿದ ಪಾಯಿಂಟ್ ನನಗೆ ನೀರು ಬಂತು. ನಾನು ಇನ್ನೊಬ್ರು ಮಾಡಿದ್ರು ಕೂಡ ಸಕ್ಸಸ್ ಆಗತ್ತೆ ಅಂತ ಅನ್ಕೊಂಡೆ. ಆವಾಗ ಅಕ್ಕಪಕ್ಕದವರೆಲ್ಲ ನೀನೇ ಮಾಡಿದ್ದು, ಯಾರು ಮಾಡಿದ್ದು, ಯಾರು ಮಾಡಿದ್ದು ಪಾಯಿಂಟ್ ಅಂತ ಕೇಳಿದ್ರಲ್ಲಪ್ಪ ನಾನೇ ಮಾಡಿದ್ದು ಅಂತ. ಆವಾಗ ನಮ್ದು ಒಂದು ಮಾಡಿ ನೋಡೋಣ. ಹೀಗೆ ನನ್ನ ಸ್ನೇಹಿತರು ಬಂದು ಬಳಗ ಎಲ್ರಿಗೂ ಮಾಡ್ತಾ ಮಾಡ್ತಾ ಹೋದ್ವಿ, ಎಲ್ಲವೂ ಸಕ್ಸಸ್ ಆದವು. ಅನೇಕ ಜನ ಸರ್ವಿಸಲ್ಲಿ ಇರೋವರೆಗೂ ಕೂಡ ಯಾರ ಹತ್ರ ದುಡ್ಡು ತಗೊಳ್ಳದೇನೆ ಹೆಚ್ಚು ಕಡಿಮೆ 2013 ಇಸ್ವಿಗೆ ನಾನು ರಿಟೈರ್ಡ್ ಆಗಿದ್ದು, 2013 ಇಸ್ವಿವರೆಗೂ ಯಾರ ಹತ್ರ ದುಡ್ಡು ತಗೊಳ್ಳದಂಗೆ ಪಾಯಿಂಟ್ ಮಾಡಿದ್ದೆ ಫ್ರೀ ಆಗಿ. ಎಷ್ಟು ದೂರ ಬೇಕಾದ್ರೂ ಕರ್ಕೊಂಡು ಹೋದ್ರು ಹೋಗಿ ಮಾಡ್ಕೊಟ್ಟು ಬರ್ತಿದ್ದೆ. ನಂತರ ಸರ್ವಿಸ್ ನಲ್ಲಿ ರಿಟೈರ್ಡ್ ಆದ್ಮೇಲೆ ನಿಮ್ಗೇನು ಸಂಬಳ ಜಾಸ್ತಿ ಬರಲ್ಲ, ಇಲ್ಲ ನಾವು ಕೊಡ್ತೀವಲ್ಲ ನೀವು ನಿಟ್ಕೊಳ್ರಿ ಅಂತ 1,000 ರೂಪಾಯಿ ಕೊಡ್ತಾರೆ ಅಷ್ಟೇ. 500 ಕೂಡ ಕೊಡ್ತಾರೆ, 1,000 ಕೂಡ ಕೊಡ್ತಾರೆ. ಬಹಳ ದೂರದವರೆಗೆ ಬೆಂಗಳೂರವರೆಗೂ ಹೋಗಿ ಮಾಡಿದ್ದೀನಿ, ಪಾವಗಡ ಮಾಡಿದ್ದೀನಿ, ದಾವಣಗೆರೆ ಮಾಡಿದ್ದೀನಿ, ಚನ್ನಗಿರಿ ತಾಲೂಕಲ್ಲೆಲ್ಲ ಮಾಡಿದ್ವಿ. ಸಾಕಷ್ಟು ಪಾಯಿಂಟ್ ಸುಮಾರು ಒಂದು 2,000-3,000 ಪಾಯಿಂಟ್ ಮಾಡಿದ್ದೀನಿ. ಎಲ್ಲವೂ ಚೆನ್ನಾಗಾಗಿದೆ, ಎಲ್ಲವೂ ನೀರು ಚೆನ್ನಾಗಿ ಬರ್ತಾ ಇದೆ. ಕೆಲವೊಂದು 1-2% ಹೋಗಿರ್ಬೋದು, ನಾವು ಹೇಳಿರೋ ರೀತಿ ಒಡೆದೇನೆ, ನಮ್ಮ ವ್ಯತ್ಯಾಸಗಳು ಮಾಡ್ಕೊಂಡು ಹೋಗಿರ್ಬೋದು. ಎಲ್ಲವೂ ಚೆನ್ನಾಗಾಗಿದೆ. ಈಗಲೂ ಕೂಡ ಯಾರಾದರೂ ಕರೆದ್ರೆ ಹೋಗಿ ಮಾಡ್ಕೊಡ್ತೀವಿ. ಓಕೆ, ನಮ್ಮ ಶೇಖರಪ್ಪ ಸರ್ ಒಂದು ಒಳ್ಳೆ ಮಾತು ಹೇಳಿದ್ರು. ಅವ್ರನ್ನ ಬೆಳಿಗ್ಗೆ ನನಗೆ ಇವತ್ತು ಪರಿಚಯ ಆದ್ಮೇಲಿಂದ ಅವರು 70ರ ಪ್ರಾಯದಲ್ಲಿ ಹುಡುಗನ ಥರ ಇದ್ದಾರೆ, 18 ವರ್ಷದ ಹುಡುಗರು ಓಡಾಡಲ್ಲ, ಅಷ್ಟು ಆಕ್ಟಿವ್ ಆಗಿದ್ದಾರೆ. ಸರ್, ನಮ್ಮ ಯುವಜನತೆಗೆ ಏನು ಹೇಳ್ತೀರಾ? ನಮ್ಮ ದುರಭ್ಯಾಸಗಳು, ದುಶ್ಚಟಗಳು ಬಹಳ ಇದೆ. ಹೌದು ಸರ್, ಯಾವ ಥರ ಇದ್ರೆ ಮನುಷ್ಯ ಈಗ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಯಾವುದೇ ಒಂದು ಚಟುವಟಿಕೆಯಲ್ಲಿ ತೊಡಗಿರ್ಬೇಕು. ಅವನು ಕೂತು ಕೂತು ತಿಂದು ಹೊಟ್ಟೆ ಬೆಳೆಸ್ಕೊಂಡು ನಿದ್ದೆ ಮಾಡಿ ಮಲಗಿದ್ರೆ ಆಗಲ್ಲ. ಸಿಕ್ಕಿದ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಹೋದಾಗ ಕೈ ಕಾಲುಗಳಿಗೆ ಚಟುವಟಿಕೆ ಕೊಟ್ಟರೆ ಯಾವ ಬಿಪಿನೂ ಬರಲ್ಲ, ಶುಗರು ಬರಲ್ಲ, ಏನೂ ಬರಲ್ಲ. ಮುಖ್ಯವಾಗಿ ಎಂಥದೇ ಕಷ್ಟ ಬರಲಿ ಟೆನ್ಷನ್ ಆಗಬಾರ್ದು, ಅದು ಉದ್ವೇಗಕ್ಕೊಳಗಾಗಬಾರ್ದು. ಅದು ಬರ್ತದೆ, ಅದು ಹೋಗ್ತಾ ಇರ್ತದೆ, ಅದಕ್ಕೆ ಮಾತ್ರ ಮನಸ್ಸು ಕೊಡಬಾರ್ದು. ಏನೇ ಆಗಿರಲಿ ಅದಕ್ಕೆ ಮನಸ್ಸು ಕೊಡ್ದಂಗೆ ತಮ್ಮದೇ ಆದ ಕೆಲಸಗಳಲ್ಲಿ ತೊಡಗಿಕೊಂಡಾಗ ಯಾವ ಕಾಯಿಲೆನೂ ಬರಲ್ಲ, ಅವ್ರು ಆರಾಮವಾಗಿ ಒಂದು ಗುಳಿಗೆನೂ ನುಂಗ್ದಂಗೆ ಬದುಕಬಹುದು. ಮತ್ತೆ ಸರ್, ಈಗ ಇತ್ತೀಚೆಗೆ ಕೇಳ್ಪಟ್ಟೆ ಖಾಸಗಿ ಪಾಯಿಂಟ್ ಅಂತಷ್ಟೇ ನಮ್ಗೆ ಗೊತ್ತಿದೆಯಲ್ಲ, ಬೇರೆ ಬೇರೆ ವಿಧಾನಗಳಲ್ಲಿ ಪ್ರತಿ ಊರಲ್ಲಿ ಒಂದು 50-100 ಜನ ಪಾಯಿಂಟ್ ಮಾಡಿ. ಹೌದು ಸರ್.
ಅವ್ರಿಗೆ ಏನ್ ಹೇಳ್ತೀರಾ, ಯಾಕಂದ್ರೆ ಕೆಲವೊಂದು ತಪ್ಪುಗಳಾಗುತ್ತೆ ಅವ್ರಿಗೆ, ನಾಲೆಡ್ಜ್ ಇಲ್ಲದೆ ಫೇಲ್ ಆಗುತ್ತೆ. ಹೌದು ಹೌದು ಹೌದು, ಈಗ ನಾಲೆಡ್ಜ್ ಇಲ್ಲದೆ ದುಡ್ಡಿನ ಆಸೆಗೋಸ್ಕರ ಕೆಲವೊಂದು ಹಳ್ಳಿಗಳಲ್ಲಿ ದುಡ್ಡು ದುಡಿಯೋದಕ್ಕೋಸ್ಕರ ಏನ್ ಮಾಡ್ತಾರೆ, 5 ಇಂಚ್ ಬರುತ್ತೆ, 6 ಇಂಚ್ ಬರುತ್ತೆ, ಕೆಳಗಡೆ ಸಮುದ್ರನೇ ಇದೆ, ಹೊಳೆ ಹರಿತಾ ಇದೆ, ಈ ರೀತಿ ಹೇಳಿ ಸುಳ್ಳು ಹೇಳಿ ಅವ್ರಿಗೆ ದುಡ್ಡಿಗೋಸ್ಕರ 1,000-2,000 ಅವತ್ತಿನ ದುಡ್ಡು ಖರ್ಚಿಗೋಸ್ಕರ ಫೀಸ್ಗೋಸ್ಕರ ಅವ್ರ ಜನಗಳಿಗೆ ಮೋಸ ಮಾಡಿ ಇದು ಮಾಡ್ತಾರೆ. ವಿದ್ಯೆ ಗೊತ್ತಿದ್ರೆ ಪರ್ಫೆಕ್ಟ್ ಆಗಿ ಗೊತ್ತಿದ್ರೆ ಮಾಡ್ಬೇಕು, ಗೊತ್ತಿಲ್ಲದೆ ಹೋದ್ರೆ ಮಾಡ್ಲೇಬಾರ್ದು. ಯಾಕಂದ್ರೆ ಒಂದು ಬೋರ್ ಅಂದ್ರೆ 1,00,000-1,50,000 ರೂಪಾಯಿ ವರ್ಗೂ ಇನ್ವೆಸ್ಟ್ ಮಾಡೋ ಅವಕಾಶ ಇರೋದ್ರಿಂದ ಕೇವಲ 1,000-1,500 ಆಸೆಗೋಸ್ಕರ 1,00,000 ರೂಪಾಯಿ 1,00,000 ರೂಪಾಯಿ ರೈತನಿಗೆ ಮೋಸ ಮಾಡಿ ಕೊರಿಸಬಾರ್ದು. ಈ ರೀತಿ ನಾನು ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಶೇಖರಪ್ಪ ಸರ್ ಒಂದು ಒಳ್ಳೆ ಮಾತು ಹೇಳಿದ್ರು. ಯಾವುದೇ ವ್ಯಕ್ತಿ ಆಗಲಿ ಅವರ ಕಲಿತಂತ ವಿದ್ಯೆ ಬಗ್ಗೆ ನಾವು ಅವ್ರಿಗೆ ನಾಲೆಡ್ಜ್ ಇದ್ದು ಸಮರ್ಪಕವಾಗಿ ನಾಲೆಡ್ಜ್ ಇದ್ರೆ ಮಾತ್ರ ಪಾಯಿಂಟ್ ಕೊಟ್ಟು ಧೈರ್ಯವಾಗಿ ಕೊರಿ ಅಂತ ಹೇಳಬೇಕು. ಅರ್ಧ ನಾಲೆಡ್ಜ್ ಇದ್ದವರು ಅವ್ರು ತಗೊಳ್ಳೋಕೆ ಫೀಸ್ 500,000 ರೂಪಾಯಿ ಫೀಸ್ಗೋಸ್ಕರವಾಗಿ ಒಬ್ಬ ರೈತರಿಗೆ ನದಿ ಇದೆ, ಸರೋವರ ಇದೆ, ಸಮುದ್ರ ಇದೆ ಅಂತ ಹೇಳ್ಕೊಂಡು ತುಂಬಾ ಕಡೆ ಫೀಲ್ ಆಗೋದಕ್ಕೆ ಮೋಸ್ಟ್ಲಿ ಇಂಥ ಒಂದು ಇದು ಕೂಡ ಕಾರಣ ಆಗಿದೆ. ಯಾಕಂದ್ರೆ ತಮ್ಮ ಹಳ್ಳಿಗಳಲ್ಲಿ ನೋಡ್ತೀವಲ್ಲ ಇಂಥವೆಲ್ಲ, ನಾವೆಲ್ಲ ಮನಸ್ಸಲ್ಲಿ ಇಟ್ಕೊಂಡಿರ್ಬೇಕು. ಶೇಖರಪ್ಪ ಸರ್ ನಿಮ್ಮ ವಿಳಾಸ ಒಂದ್ಸರಿ ಹೇಳ್ಕೊಡ್ಬೇಕು, ಯಾಕಂದ್ರೆ ನಮ್ಮ ವೀಕ್ಷಕರು ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿದ್ದಾರೆ, ಬಹಳಷ್ಟು ಜನ ಬೋರ್ವೆಲ್ಗಳಲ್ಲಿ ಕೊರೆಸಿ ಕಷ್ಟದಲ್ಲಿರುವಂತವ್ರು ಇದ್ದಾರೆ. ಅವ್ರಿಗೆ ನಿಮ್ಮ ಮಾತನ್ನು ಕೇಳಿ ಅವ್ರಿಗೇನಾದರೂ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು, ಪಾಯಿಂಟ್ ಮಾಡಿಸ್ಬೇಕು ಅಂತ ಅನಿಸಿದ್ರೆ ನಿಮ್ಮ ವಿಳಾಸ ಒಂದು ಸ್ವಲ್ಪ ಪರಿಚಯ ಮಾಡಿ. ನಂದು ಮನೆ ಬಂದು ನಾವು 2 ಜಾಗದಲ್ಲಿ ಇರ್ತೀವಿ. ನನ್ನ ಮನೆ ಬಂದು ಚಿತ್ರದುರ್ಗದಲ್ಲಿ BVKS ಬಡಾವಣೆ 2ನೇ ಮುಖ್ಯ ರಸ್ತೆ 3ನೇ ಕ್ರಾಸು, ಚಂದ್ರವಳ್ಳಿ ನಗರ ಅಂತಲೂ ಕೂಡ ಕರೀತಾರೆ. BVKS ಬಡಾವಣೆ ಚಂದ್ರವಳ್ಳಿ ನಗರ 2ನೇ ಮುಖ್ಯ ರಸ್ತೆ ಚಿತ್ರದುರ್ಗ. ಇಲ್ಲಿ ನಾರದ ಮುನಿ ನಿಲಯ ಅಂತ ಇದೆ, ಅಲ್ಲಿ ವಾಸ ಇರ್ತೀವಿ. ಅಲ್ಲಿ ಇಲ್ಲ ಅಂತಂದರೆ ಹೊಳಲ್ಕೆರೆ ತಾಲೂಕು ತಾಳ್ಯ ಹೋಬಳಿ T-Nulayanur ಚಿತ್ರದುರ್ಗ ಜಿಲ್ಲೆ, ಇಲ್ಲಿ ಬಂದರೂ ಕೂಡ ಸಿಗ್ತೀವಿ. ನನ್ನ ಫೋನ್ ಸಂಖ್ಯೆ 9886602545. ಇದಕ್ಕೆ ಸಂಪರ್ಕಿಸಿದಲ್ಲಿ ಯಾವ ಗಳಿಗೆಯಲ್ಲಾದರೂ ಕೂಡ ಅರ್ಧರಾತ್ರಿ ಆದರೂ ಕೂಡ ಸಿಗ್ತೀವಿ. ನಮ್ಮ ಶೇಖರಪ್ಪ ಸರ್ ಅವ್ರ ನಂಬರ್ ಕೊಟ್ಟಿದ್ದಾರೆ. ಈ ತರ ಸಂಕಷ್ಟದಲ್ಲಿರುವಂತ ರೈತರು ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಸುಮಾರು ನೀವು ಬೇರೆ ಬೇರೆ ಯಾವ್ರನ್ನು ಕರ್ಕೊಂಡು, ಎಷ್ಟೋ ಜನ ಜಿಯಾಲಜಿಸ್ಟ್ ಅಂತ ಹೇಳ್ತಾರೆ, ಅವ್ರಿಗೆ ಜಿಯಾಲಜಿ ಬಗ್ಗೆ ನಾನು ನಾಲೆಡ್ಜ್ ಇರಲ್ಲ, ಅಂತವ್ರನ್ನು ಕರ್ಕೊಂಡು ಬೋರ್ವೆಲ್ ಆಗ್ತಕ್ಕಂಥ ತುಂಬ ಜನ ಇರ್ತೀರ. ಆಗ ಕಡ್ಡಿ ಪಾಯಿಂಟ್ ಅಂದ ತಕ್ಷಣ ಎಲ್ಲದೂ ಫೇಲು ಅಲ್ಲ, ಎಲ್ಲದೂ ಪಾಸ್ ಅಲ್ಲ. ಹಾಗಾಗಿ ಅದ್ರ ಬಗ್ಗೆ ನಾಲೆಡ್ಜ್ ಇರುವಂಥ ವ್ಯಕ್ತಿಗಳು ಅಂತಂದರೆ ಈ ಥರ ಶೇಖರಪ್ಪರು ಅದ್ರಲ್ಲಿ ನನಗೆ ನೋಡಿದಂಥ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಇವರ ನಂಬರ್ ಕೊಟ್ಟಿದ್ದಾರೆ, ನಿಮಗಂತ ಸಂಕಷ್ಟ ಇರ್ತಾರೆ, ಇವರು ಸಹಾಯವನ್ನು ತಗೊಳ್ಳಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಎಲ್ರಿಗೂ ವಂದನೆಗಳನ್ನ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ.